ಮನಚ್ಚೇಣ ಲಗ್ನಂ ಗುರೋರಂಧ್ರಿಪತ್ನೇ ಕವಿತ್ವಾದಿಗದ್ಯಂ ತು ಪದ್ಯಂ ಕರೋತಿ ಮನಸ್ಸೇನ ಲಗ್ನಂ ಗುರೋರಂಧ್ರಿ ಪತ್ನೇ ತತಃ ಕಿಂ. ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ ಸದ್ಗುರು ಷಣ್ಮುಖಾರೂಢ ಯತಿಗಳನ್ನ ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಯ ಕೈವಲ್ಯ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಶತಾಯುಷ್ಯ ಪರ್ಯಂತರ ಹಳ್ಳಿ ಪಟ್ಟಣಗಳನ್ನ ಸಂಚರಿಸಿ ನಿಜಗುಣರ ಶಾಸ್ತ್ರ ಬೋಧಿಸಿ ಅನಂತ ಮುಮುಕ್ಷುಗಳ ಉದ್ಧಾರ ಕರ್ತೃಗಳಾದ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನವರ ಪವಿತ್ರ ಸನ್ನಿಧಾನದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಆಚರಿಸಿ ಆರೂಢ ಚೇತನ ಎಲ್ಲ ಆತ್ಮಕಲ್ಯಾಣ ಕರ್ತೃ ಪೂಜ್ಯ ಗುರುಗಳವರ ಪಾವನ ಚರಣ ಕಮಲಗಳನ್ನು ಧ್ಯಾನಿಸಿ ಸಿದ್ಧಾರೂಢ ಪರಮಾತ್ಮನ 95ನೇ ವರ್ಷದ ಪುಣ್ಯಸ್ಮರಣೆಯ ಪಾವನ ಸಮಾರಂಭದ ಸನ್ನಿಧಾನವನ್ನು ದಯಪಾಲಿಸಿ ನಮ್ಮ ನಿಮ್ಮೆಲ್ಲರಿಗೆ ದರ್ಶನಾಶೀರ್ವಾದವನ್ನು ದಯಪಾಲಿಸುತ್ತಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಹೊಸದುರ್ಗದ ಪುರುಷೋತ್ತಮಾನಂದ ಶ್ರೀ ಮಹಾಸ್ವಾಮಿಗಳವರ ಪವಿತ್ರ ಚರಣಗಳನ್ನು ಪ್ರಣಾಮಗಳನ್ನು ಆಚರಿಸಿ ಬ್ರಹ್ಮ ವೇದಿಕೆ ಅಲಂಕರಿಸಿದಂತಹ ಸಕಲ ಮಹಾತ್ಮಗಳನ್ನು ಆಚರಿಸಿ ಪುಣ್ಯ ಶ್ರವಣದಲ್ಲಿ ಭಾಗಿಗಳಾಗಿರುವಂತಹ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥ. ಆರೂಢ ಮಹಿಮೆ ಎಂಬ ಪವಿತ್ರವಾಗಿರುವಂತಹ ವಿಚಾರಕವನ್ನ ಇದು ಪರ್ಯಂತ ತಾವೆಲ್ಲ ಕೇಳ್ತಾ ಬಂದಿದೆ. ಸುರಪುರದ ಶಂಕರ ಭಟ್ಟರು ಆರೂಢ ಶ್ರೋತಿ ಗುರುಗಳ ಶತಮಾನೋತ್ಸವದ ಸ್ಮರಣ ಸಂಚಿಕೆಗೆ ಒಂದು ಲೇಖನವನ್ನು ಬರೀತಾರೆ. ವೇದಾಂತ ವಿಚಾರಕವಾಗಿ ಅವರು ತಮ್ಮ ಮಾತುಗಳನ್ನು ಆಡ್ತಾ ಒಂದು ಅರ್ಥಪೂರ್ಣವಾಗಿರುವಂಥ ವ್ಯಾಖ್ಯಾನವನ್ನು ಹೇಳ್ತಾರೆ. ವೇದಾಂತ ಅನ್ನುವಂಥ ಶಬ್ದ ಕನ್ನಡ ನಾಡಿನಲ್ಲಿ ಎಲ್ಲಾದರೂ ಕೇಳಿ ತಪ್ಪಿದ್ರೆ ಆ ವೇದಾಂತ ಅನ್ನುವಂಥ ಶಬ್ದಕ್ಕೆ ಅರ್ಥವನ್ನು ಅಲ್ಲಿ ಇಲ್ಲಿ ನಾವು ಹುಡುಕಾಡ್ಕೊಂತ ಹೋಗುವುದಕ್ಕಿಂತಲೂ ವೇದಾಂತ ಅನ್ನುವ ಶಬ್ದಕ್ಕೆ ಕನ್ನಡದ ನಿಘಂಟಿನಲ್ಲಿ ಬರೆಯಬೇಕಾಗಿರುವಂತಹ ಸಮರ್ಪಕವಾದ ಶಬ್ದ ಯಾವುದು ಅಂದ್ರೆ ಸಿದ್ಧಾರೂಢ ಮತ್ತು ಶಿವಪುತ್ರ ಸ್ವಾಮಿ ಅನ್ನುವಂತಹ ತಂಡ ಗುರುಪುರದ ಶಂಕರ ಭಟ್ಟರು ಹೇಳ್ತಾರೆ. ವೇದಾಂತ ಅಂದ್ರೆ ಸಿದ್ಧಾರೂಢ, ಅದಕ್ಕೆ ಪೂಜ್ಯರು ನೆನಪು ಮಾಡಿಕೊಳ್ಳು. ನಾಡಿನಲ್ಲಿ ಸಿದ್ಧಾರೂಢರ ಮಹಿಮೆಗಳಲ್ಲಿ ಎರಡು, ಬ್ರಹ್ಮದರ್ಶನ ಒಂದು ಶಬ್ದದಿಂದ ಮತ್ತೊಂದು ಮೌನದಿಂದ. ಸಿದ್ಧಾರೂಢರಂತಹ ಮಹಿಮೆ ಬಹುತರವಾಗಿ ಲೋಕದ ಜನರಿಗೆ ವರಗಳನ್ನು ದಯಪಾಲಿಸುವಂತಹ ಬಹಳ ಜನ ಮಹಾತ್ಮರನ್ನ ಕಾಣಿಸಿ ಭೂಮಿಗೆ ಬರುವಂತಹ ಪ್ರತಿ ಜೀವರಿಗೆ ಒಳಗೆ ತುಂಬಿಕೊಂಡಿರುವಂತಹ ಅಶೋತ್ತರಗಳನ್ನ ಪೂರೈಸುವಂತಹ ಬಹಳ ಜನ ಯೋಗಿಗಳನ್ನ ಕಾಣುತ್ತಿದೆ. ಆದ್ರೆ ಭೂಮಿಗೆ ಬಂದಂತಹ ಜೀವನನ್ನ ಉದ್ಧರಿಸುವ ಮೂಲಕ ಅವನನ್ನ ಮುಕ್ತನನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ತಾತ್ವಿಕ ಸಿದ್ಧಾಂತವನ್ನ ನಾಡಿನಲ್ಲಿ ಪ್ರತಿಪಾದಿಸಿದ್ರೆ ಅದು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಅನ್ನುವ
ಮತ್ತೆ ನಾವು ಭವಕ್ಕೆ ಬೀಜನಾಗುವಂತಹ ಪ್ರಸಂಗದಲ್ಲಿ ಮತ್ತೆ ನಮ್ಮನ್ನು ಹುಟ್ಟದಂತೆ ಆಶೀರ್ವದಿಸಿದಂತವರು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು. ಪೂಜ್ಯ ಆರೂಢ ಭಾರತ ಶ್ರೀಗಳು ಹೇಳಿದ್ರು, ಶುಭಾಶಾಸ್ತ್ರೀಯ ಪ್ರಸಂಗವನ್ನು ನೆನಪು ಮಾಡಿಕೊಂಡ್ರೆ ಏನೋ ಅವರು ವರದ ಹಸ್ತ ನಿಜಗುಣ ಗ್ರಂಥಕ್ಕೆ ಟೀಕಾ ತಾತ್ಪರ್ಯ. ಟೀಕಾ ಗುರುಣಾಂ ಗುರುಹು. ನಾಡಿನಲ್ಲಿ ಬಹಳಷ್ಟು ಜನ ಗರಗದ ಅಜವರನ್ನು ಓದಿ ಸಿದ್ಧಾರೂಢ ಪರಮಾತ್ಮ ಈ ಗ್ರಂಥಗಳಲ್ಲಿ ಇದ್ದಾಗ ಎಷ್ಟು ಆನಂದ ತುಂಬಿದರಾಗಿ ಒಂದು ಮಾತು ಹೇಳಿದ್ರು ಅಂದ್ರೆ, ಸಿದ್ದಪ್ಪ ಇಂಥದ್ದೊಂದು ಗ್ರಂಥ ಕನ್ನಡದಲ್ಲಿ ಐತಿ ಅಂತ ಮೊದಲು ಗೊತ್ತಾಗಿದ್ರ ನಾನು ಕಾಶಿ ಹೋಗುವಂತ ಪ್ರಸಂಗನೇ ಇದ್ದಿಲ್ಲೋ ಅಂತ ಆ ಗ್ರಂಥಗಳನ್ನ ತಲೆ ಮೇಲೆ ಹೊತ್ತು ಅವರು ಕುಣಿದಾಡಿದ್ರು ಅಂತಂದ್ರೆ, ಆ ಗ್ರಂಥಗಳಿಗೆ ಬೆಳಕನ್ನ ನೀಡಿ ನಾಡಿನ ತುಂಬೆಲ್ಲ ಗ್ರಂಥಗಳಿಗೆ ಮತ್ತೆ ಜೀವವನ್ನ ಕೊಟ್ಟಿರುವಂತವರು ಅಂದ್ರೆ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು. ಆ ಗ್ರಂಥಕ್ಕೆ ಜೀವ ಕಳೆಯನ್ನು ಅವರು ತುಂಬಿದ್ರೆ ಮತ್ತೆ ಅದಕ್ಕೆ ಅಕ್ಷರ ರೂಪವನ್ನು ನೀಡುವ ಮೂಲಕವಾಗಿ ಸಿದ್ಧಾರೂಢದವರ ಶಾಸ್ತ್ರ ಎಷ್ಟು ಸ್ಪಷ್ಟವಾಗಿರ್ತಿತ್ತು, ಎಷ್ಟು ನೇರವಾಗಿರ್ತಿತ್ತು. ಮುಮುಕ್ಷುಗಳ ಉದ್ಧಾರಕ್ಕಾಗಿ ಅವರು ನುಡಿಸಿದಂತಹ ಮಾತುಗಳನ್ನ ನಾವು ನೋಡಬೇಕು ಅಂದ್ರೆ ಆರೂಢ ಜ್ಯೋತಿ ಗುರುಗಳ ಒಂದು ಟೀಕಾ ತಾತ್ಪರ್ಯವನ್ನು ನೋಡಿದಾಗ ಹೇಗಿತ್ತು ಸಿದ್ಧಾರೂಢ ಪರಮಾತ್ಮನ ಒಂದು ಶಾಸ್ತ್ರ ಪ್ರೋಕ್ತ ಅನ್ನೋದು ನಮಗೆ ಅರ್ಥ ಆಗ್ತದೆ. ಅಂತಹ ಸಿದ್ಧಾರೂಢ ಪರಮಾತ್ಮ 95 ವರ್ಷಗಳು ಈ ನಾಡನ್ನ ಈ ಲಿಂಗ ಶರೀರವನ್ನು ತ್ಯಾಗ ಮಾಡಿ 95 ವರ್ಷಗಳು ಇಲ್ಲಿಗೆ ತಂದಿರುವಂತ ಇಂಥ 5 ವರ್ಷಕ್ಕೆ ಬಹುತರವಾಗಿ ಶತಮಾನೋತ್ಸವ ಪುಣ್ಯಾರಾಧನೆಯ ಶತಮಾನೋತ್ಸವ ಬಹುತರವಾಗಿ ನಮ್ಮ ಸಿದ್ಧಾರೂಢ ಮಠದ ಎಲ್ಲ ಧರ್ಮದರ್ಶಿಗಳು ಇಂದಿನಿಂದಲೇ ಮಾಡಬೇಕಾಗಿರುವಂತಹ ಮಹತ್ವದ ಕಾರ್ಯ ಏನು ಅಂದ್ರೆ, ಹುಬ್ಬಳ್ಳಿ ಹೆಂಗ ಹುಬ್ಬಳ್ಳಿ ನಗರ ಆಗ್ಬೇಕು ಅಂತೀವಿ, ಹುಬ್ಬಳ್ಳಿ ನಗರದಲ್ಲಿರುವಂತಹ ವಿಮಾನ ನಿಲ್ದಾಣಕ್ಕೆ ಅಜ್ಜನ ಹೆಸರಿಡಬೇಕು ಅಂತೀವಿ. ಅಂತದ್ದೇನ ಭೂತವರ್ಗ ಭವಿಷ್ಯತಿ ಅನ್ನುವ ಹಾಗೆ ಶತಮಾನದ ಸಂಭ್ರಮವನ್ನ ಜಗತ್ತ ಮತ್ತು ಹುಬ್ಬಳ್ಳಿ ಕಡೆಗೆ ನೋಡುವ ಹಾಗೆ ಮಾಡಬೇಕಾಗಿರುವಂತಹ ಬಹುದೊಡ್ಡ ಜವಾಬ್ದಾರಿ ಎಲ್ಲ ಸಿದ್ಧಾರೂಢ ಜನ ಸಂಸ್ಥೆಯಲ್ಲಿದೆ. 5 ವರ್ಷದ ತಯಾರಿ ಬಹಳ ದೊಡ್ಡ ತಯಾರಿ ಆಗಬೇಕು ಹಾಗೆ ಅನ್ನುವಂಥದ್ದು ಅವರ ಗ್ರಂಥಗಳು ಅದೆಲ್ಲವನ್ನ ನಿರಂತರವಾಗಿ ಇಲ್ಲಿ ನಾವು ಮಾಡ್ತಾ ಹೋದ್ರೆ ಬಹಳ ಆನಂದ ಆಗ್ತದೆ ಹಾಗೆ ಅನ್ನುವಂಥದ್ದನ್ನು ಹೇಳಿ ಈ ಪ್ರಸಂಗದಲ್ಲಿ ಬಹಳಷ್ಟು ಜನ ಸಾಧು ಮಹಾತ್ಮರು ಎಲ್ಲರೂ ಆಗಮಿಸಿದ್ದಾರೆ. ಎಲ್ಲರೂ ಸುಮ್ಮನೆ ಅಂದ್ರೆ ತಾವು ಮನೆಗೆ ಬಂದಾಗ ಎರಡೆರಡು ಮಾತು ಎಲ್ಲ ಒಡೆಯನವ್ರ ಜೊತೆ ಮಾತಾಡ್ಬೇಕಂತಾರಲ್ಲ, ಹಂಗ ಎಲ್ಲ ಮಹಾತ್ಮರು ಬಂದಾಗ ತಾವು ಮನೆಗೆ ರೀತಿ ಕುತ್ಕೊಂಡ ಆರೂಢ ಜ್ಯೋತಿ ಗುರುಗಳು ಇದ್ದಾಗ ಬಹುತರವಾಗಿ ನೀವು ಹಿಂದ ಅವರ ಭಾವಚಿತ್ರಗಳು ನೋಡ್ತೀರಿ. ಅವರೊಬ್ಬರು ವೇದಿಕೆ ಮೇಲೆ ಉಳಿದವರು ಯಾರು ಪೂಜನೆ ಮಾಡ್ತಾರ ಅವರು ವೇದಿಕೆಯ ಮೇಲೆ ಬಂದು ಶಾಸ್ತ್ರ ಹೇಳುವಂತಹ ಒಂದು ಪುಣ್ಯ ಪರಂಪರೆ. ನಾವಿಷ್ಟೆಲ್ಲ ಇವತ್ತು ಆನಂದದಿಂದ ಅದೀವಿ ಅಂದ್ರ ನಮ್ಮೆಲ್ಲರಿಗೂ ಪೂಜೆ ಪುರಸ್ಕಾರಗಳು ನೆಗಿತಾವು ಅಂದ್ರ ಮನೆಯೊಳಗ ಒಂದು ವಸ್ತು ಇರ್ತದೆ. ಯಾವ ವಸ್ತು ಅಂದ್ರ ಅದು ಯಾವಾಗಲೂ ಮೂಲೆಯಾಗಿರ್ತದೆ. ಏನಿರ್ತದೆ ಹೇಳಿ ಮೂಲೆಯಾಗ ಕಸ್ಬರಿ ಹೆಣ್ಮಕ್ಳಿಗೆ ಗೊತ್ತದೆ ಕಸ್ಬರಿಗೆ ಮೂಲೆಯಾಗಿರ್ತದೆ. ಆದ್ರೆ ಮನೆ ಸ್ವಚ್ಛ ಮಾಡೋದು ಯಾವುದು? ಎಲ್ಲರೂ ಹೇಳೋದಕ್ಕಿಂತ ಮದ್ದ ಎಷ್ಟು ಇಡೀ ಮನೆಯನ್ನ ಸ್ವಚ್ಛ ಮಾಡಿ ಮನೆಯನ್ನ ಹಸನಗೊಳಿಸಿ ಮನೆಯೊಳಗೆ ಏನೋ ಒಂದು ಕಟ್ಟಿ ಕಸ ಇಲ್ಲದಂಗ ಮಾಡಿ ಮತ್ತೆ ನಾನು ಏನೂ ಮಾಡಿಲ್ಲ ಅನ್ನುವಾಗ ಹೆಂಗೆ ಕಸ್ಬರಿಗೆ ಹೋಗಿ ಮೂಲ್ಯಾಗ ಕೊಟ್ಟಿರ್ತದ? ಆದ್ರೆ ಬಂದವರೆಲ್ಲ ಎಷ್ಟು ಸ್ವಚ್ಛದ ಎಷ್ಟು ಸ್ವಚ್ಛದ ಅಂತ ಸ್ವಚ್ಛತೆ ವರ್ಣನೆ ಮಾಡ್ತಾರ. ಆದ್ರೆ ಸ್ವಚ್ಛ ಮಾಡಿರುವಂತ ಕಸ್ಬರಿಗೆ ಅದು ಮೂಲ್ಯಾಗಿದ್ರು ಸಹಿತ ಅದಕ್ಕೆ ಆನಂದ ಇರ್ತದೆ. ಯಾಕೆ ಆನಂದ ಇರ್ತದೆ ಅಂದ್ರೆ ನಾನು ಸ್ವಚ್ಛಗೊಳಿಸಿದಂತಹ ಸ್ಥಳದಲ್ಲಿ ಇಷ್ಟೆಲ್ಲ ಜನ ಕೂತ್ಕೊಂಡಿದ್ದಾರೆ ಅಂತ ಹೇಳಿ ಹಾಗೆ ಈ ಭೂಮಿಗೆ ಬಂದಂತಹ ಲಕ್ಷ ಲಕ್ಷ ಮೋಕ್ಷಗಳ ಅಜ್ಞಾನದ ಕಸವನ್ನ ಕರೆದು ಅನೇಕ ಜನ ಮಹಾತ್ಮರು ನಮ್ಮನ್ನೆಲ್ಲ ಸ್ವಚ್ಛಗೊಳಿಸಿ ಹೋಗಿದ್ದಾರೆ. ನಾವೆಲ್ಲ ಈ ಭವ್ಯ ಪೀಠವನ್ನು ಅಲಂಕರಿಸಿ ಅವರ ಕೃಪಾಶೀರ್ವಾದದಿಂದ ನಾವು ಏನೆಲ್ಲವನ್ನು ಪಡೀತಾ ಇದ್ದೀವಿ ಅಂತ ಆರೂಢ ಜ್ಯೋತಿ ಗುರುಗಳು ಮನದ ಮೈಲಿಗೆಯನ್ನು ಕಳೆಯಲು ಅವತರಿಸಿದಂಥವರು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಎರಡು ಕಣ್ಣುಗಳು ಅಂದ್ರೆ ಒಂದು ಗುರುನಾಥ ಆರೂಢ ಜ್ಯೋತಿ ಮತ್ತೊಂದು ಆರೂಢ ಜ್ಯೋತಿ ಜ್ಯೋತಿದ್ರಪ್ಪಗಳವರು. ಒಬ್ಬರು ಜ್ಞಾನಕ್ಕೆ ಮತ್ತೊಬ್ಬರು ಮೌನಕ್ಕೆ, ಮೌನ ಜ್ಞಾನಗಳು ಎರಡರಿಂದಲೂ ಜಗತ್ತನ್ನು ಉದ್ಧರಿಸಿದಂತ ಅವರಿಬ್ಬರನ್ನು ನೀಡಿದ್ದು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದೊಡ್ಡ ಮಹಿಮೆ ಅಂತಲೇ ನಾನು ಭಾವಿಸ್ತೇನೆ. ಅಂತ ಮಹಾಸ್ವಾಮಿಯ ಶತಮಾನದ ಕಾರ್ಯ ಅದೆಲ್ಲ ಮಹಾತ್ಮರ ಸನ್ನಿಧಾನದಲ್ಲಿ ಸಾಂಗವಾಗಿ ನಡಿಗೆ ಅಂತ ಹೇಳಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ವಂದಿಸಿ ಚಿಂತನಕ್ಕೆ ಇರಲು ನಮ್ಮ ಅನಿರಾಮ